ಇವತ್ತು 19, ಇವತ್ತು ನೂಲು ಹುಣ್ಣಿಮೆ. ನಮ್ಮ ಮನೆಯಲ್ಲಿ ನೂಲು ಹುಣ್ಣಿಮೆ ಅಂದ್ರೆ ನಿಮಗೆ ಆಲ್ರೆಡಿ ಫೋಟೋ ಸ್ನೇಹಿತರ ಸಮಯಸಿ ರಾಜ್ಯ ಗಮ್ಮತ್ ಕರ್ಕೊಂಡು ಬರ್ತಾ ಇದ್ದಾರೆ ಅವರ ಮುದ್ದಿನ ಮಂಗಳ ಗೌರಿ ಅವರಿಗೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇವತ್ತು 19, ಇವತ್ತು ನೂಲು ಹುಣ್ಣಿಮೆ ನಮ್ಮ ಮನೆಯಲ್ಲಿ. ನೂಲು ಹುಣ್ಣಿಮೆ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ನಮ್ಮ ಕ್ಯಾಸ್ಟ್ ಅವರು, ಜಿ ಎಸ್ ಪಿ ಅವರು, ಜೈನರು, ಆಚಾರ್ಯರು, ಬ್ರಾಹ್ಮಿನ್ಸ್ ಎಲ್ಲರೂ ಕೂಡ ಇವತ್ತು ಜನಿವಾರ ಚೇಂಜ್ ಮಾಡಲಿಕ್ಕೆ ಇರ್ತದೆ. ಲಾಸ್ಟ್ ಇಯರಿಂದ ತೆಗೆದು ಈ ವರ್ಷಕ್ಕೆ ಹೊಸತ್ತು ಹಾಕಬೇಕಾಗುತ್ತೆ. ನಮ್ಮನೆಯಲ್ಲಿ ಅಂದರೆ ಯಾವಾಗಲೂ ಕೂಡ ಋಗುಪಕರ್ಮ ಮತ್ತು ಯಜುರ್ಪಕರ್ಮ ಸ್ವಲ್ಪ ಲೈಟ್ ಲೈಟ್ ಗ್ಯಾಪಲ್ಲಿ ಇರ್ತದೆ. ಈ ಸಲ ಎರಡು ಕೂಡ ಒಟ್ಟಿಗೆ ಬಂದಿದೆ, ಹಾಗಾಗಿ ಎಲ್ಲರೂ ಕೂಡ ಇವತ್ತೇ ಹಾಕ್ತಾರೆ. ನಮ್ಮ ಮನೆಯಲ್ಲಿ ಸಹ ಇವತ್ತು ನನ್ನ ಅಪ್ಪ ಜನಿವಾರ ಚೇಂಜ್ ಮಾಡ್ತಾ ಇದ್ದಾರೆ. ಹಾಗೇ ಇವತ್ತೊಂದು ಸ್ವಲ್ಪ ಗಮ್ಮತ್ತು ನಮ್ಮ ಮನೆಯಲ್ಲಿ. ನಾನು ಅಪ್ಪನ ಹತ್ರ ಕೇಳಿದೆ ಯಾಕೆ ಅದು ಜನಿವಾರ ಚೇಂಜ್ ಮಾಡಿತು ಅಂತ. ಅದು ಹಿಂದಿನಿಂದಲೇ ಬಂದಿದೆ ಅಂತೆ, ಮತ್ತು ಅದೊಂದು ರೆಸ್ಪೆಕ್ಟ್, ಜನಿವಾರ ಎಲ್ಲರಿಗೂ ಸಹ ಹಾಕ್ಲಿಕ್ಕೆ ಸಿಗೋದಿಲ್ಲ. ಹಾಗೆ ನನಗೆ ಸಹ ಇಷ್ಟೇ ಗೊತ್ತಿರೋದು, ನನ್ನ ಅಪ್ಪ ಏನೋ ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಸೊ ನಿಮಗೆಲ್ಲರಿಗೂ ಕೂಡ ಸುತ್ತಚೆ ಪುನವಿನ ಶುಭಾಶಯಗಳು, ಋಗುಪಕರ್ಮದ ಶುಭಾಶಯ, ಯಜುರ್ಪಕರ್ಮ ಸೆಲೆಬ್ರೇಟ್ ಮಾಡೋರಿಗೂ ಕೂಡ ಶುಭಾಶಯ, ಮತ್ತು ರಕ್ಷಾಬಂಧನದ ಕೂಡ ಶುಭಾಶಯ. ಹುಣ್ಣಿಮೆ ಅಲ್ಲ, ಅಪ್ಪ ಅವರ ಜನಿವಾರವನ್ನು ರೆಡಿ ಮಾಡ್ತಾ ಇದ್ದಾರೆ. ಕನ್ನಡಕ ಹಾಕ್ಕೊಂಡು ಅವ್ರಿಗೆ ಕಾಣೋದಿಲ್ಲಲ್ಲ. ಅದು ಮಾರ್ಕೆಟಲ್ಲಿ ರೆಡಿಯಾಗಿರೋದೇ ಸಿಗ್ತದೆ, ಅದಕ್ಕೆ ಎಷ್ಟೋ ರೂಪಾಯಿ ಉಂಟು. ಅದನ್ನು ಈಗೆಲ್ಲ ಕಟ್ಟ ಕಟ್ಟಿ ಅಪ್ಪ ಮಾಡಿ ಮಾಡ್ತಾರೆ. ಈಗದ ಜನ್ರೇಷನ್ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಯಾರು ಇದು ಕಲೀಲಿಲ್ಲ ಅನ್ನಿಸ್ತದೆ. ಕೆಲವರಿಗೆಲ್ಲ ಬರೋದೇ ಇಲ್ಲ, ಎಲ್ಲರೂ ಅಂಗಡಿಯಿಂದಲೇ ತಗೊಳ್ತಾರೆ. ನನ್ನ ಅಪ್ಪ ಪ್ರತಿ ವರ್ಷ ಕೂಡ ಅವರೇ ಹೀಗೆ ಮಾಡಿ ರೆಡಿ ಮಾಡಿ ಹಾಕ್ಕೊಳ್ತಾರೆ. ಈ ಸಲ ನನ್ನ ಅಪ್ಪಂದ ಹೇರ್ ಕಟ್ ಚೇಂಜ್ ಆಯಿತಾ, ಅವರಿಗೆ ತಲೆ ತುಂಬ ಬಿಸಿ ಆಗ್ತದಂತೆ ಬಿಸಿಲಿಗೆ ಹೋದಾಗ. ಅದಕ್ಕೆ ಇಲ್ಲಿಷ್ಟು ಕೂದಲು ಉಳಿಸಿದ್ದಾರೆ ನೋಡಿ, ಎಂಥ ಹೇರ್ ಕಟ್. ಇದಕ್ಕೆ ಹಣ ಕೊಡಬೇಕಿತ್ತ ಇವರು. ಎರಡು ಜನಿವಾರ ಒಂದರಲ್ಲಿ ಮೂರು, ಇನ್ನೊಂದರಲ್ಲಿ ಮೂರು. ಸುತ್ತಾಯಪ್ಪ ನಾವು ತಂದೆಕ್ಕಿದ್ದಲ್ಲಿ ಫೋಟೋ ಸ್ನೇಹಿತರ ಸಮಯಸಿ ರಾಜ್ಯಕ್ಕೆ ಗಮ್ಮತ್ತು ಕರ್ನು ಜವಳ ಏನು ಸಸಿ ಏಕ ಸೂತ್ತುಗಳು ಏನು ಸುತ್ತಾ ಚೆಪ್ಪು ನಾವು ಯಾಕನ್ ಬಿಟ್ಟಾಯ್ತು. ಅವಳು ಮಂಗಳ ಗೌರಿ ನೋಡ್ತಿದ್ದಾಳೆ, ಅವಳು ಅಲ್ಲಿದ್ದಾಳೆ ನೋಡಿ. ಅವಳನ್ನು ಈಚೆ ಕರ್ಕೊಂಡು ಬರಬೇಕು, ಇಲ್ಲಾಂದರೆ ಪುಟ್ಟಕ್ಕ ಕೆಳಗೆ ಬರ್ತಾಳೆ ಅಂತ ಅಪ್ಪಂದೊಂದು. ಈಗ ಇವರು ಹೇಗೆ ಹತ್ತಿಸ್ತಾರೆ ಅವರ ಮುದ್ದಿನ ಮಂಗಳ ಗೌರಿ ಅನ್ನೋದ ನೋಡುವ. ಎಂತ ನಟಿಂಕಿ, ಮನೆಯವ್ರು ಗೊತ್ತಾಗೋದಿಲ್ವಾ ನಿಂಗೆ? ಅವಳು ಸೀದಾ ಹೋಗ್ತಿದ್ದಾಳೆ ಮಾರ್ಗಕ್ಕೆ ಸೀದಾ. ಹುಡ್ಕೊಂಡು ಬಂದ್ಲ ಅವಳು ರೋಡ್ ತುದಿ ತನಕ ಹೋಗಿದ್ದಾಳೆ. ಅಪ್ಪಂದು ಕೊಂಡಾಟ ಇನ್ನೂ ಕೂಡ ಜಾಸ್ತಿ ಮಾಡಲಿ ಅವಳನ್ನು. ಪುಟ್ಟ ಕೈಲಿ ಬಾಬು ಮೇಲಿಂದ ಕರೀತಿದ್ದಾಳೆ. ಕರ್ಕೊಂಡು ಬರ್ತಾ ಇದ್ದಾರೆ ಅವರ ಮುದ್ದಿನ ಮಂಗಳ ಗೌರಿ, ಅವರಿಗೆ ಆಗಬೇಕಷ್ಟೇ. ಪಾಪ ಟಿಂಕಿ ಮಾಡಲಿ ಕೆಲಸ ಎಲ್ಲ ಹೊಸ ಬಂದಿದ್ದಾನೆ. ಅವಳನ್ನು ಮೇಲೆ ಹಚ್ಚಿಸಿ ಆಯಿತು, ಪುಟ್ಟ ಕಲ್ಲಿದ್ದಾಳೆ. ಅಪ್ಪ ನೀ ಸಮಾಧಾನ ಆಯಿತು, ಹೋಗುವ. ಮನೆಗೋಗಿ ಚಾ ಕುಡಿದು ದನಗಳನ್ನು ಆಗಬಿಟ್ಟಿದ್ವಲ್ಲ, ಅಲ್ಲಿಗೆ ಮತ್ತೆ ಬಂದೆವು ಸೊಪ್ಪು ಮಾಡಲಿಕ್ಕೆ. ಮೊನ್ನೆ ತನಕ ತೋಟದಲ್ಲಿ ಬಿದ್ದ ಸೊಪ್ಪು ಇತ್ತಲ್ಲ, ತೋಟದಲ್ಲಿ ಬಿದ್ದ ಮರ ಇತ್ತಲ್ಲ ದೊಡ್ಡದು, ಅದರದ್ದು ಸೊಪ್ಪು ಆಗ್ತಾ ಇತ್ತು. ಇನ್ನು ಅದು ಎಲ್ಲ ಉದುರಿ ಹೋಯ್ತೀನಿ, ಅದು ಸೊಪ್ಪು ತರಲಿಕ್ಕೆ ಆಗೋದಿಲ್ಲ ಅಂತೇಳಿ
ಕಾಡಿಗೆ ಬಂದದ್ದು ಇವತ್ತಿಂದ ಇರಲಿಕ್ಕೆ. ಅಪ್ಪ ನೋಡಿ, ನಾನು ಮನೇಲಿ ಒಂಚೂರು ಪ್ರಿಪೇರ್ ಎಲ್ಲ ಮಾಡಿ ಇಟ್ಟು ಬಂದದ್ದು. ಇನ್ನೂ ಈ ಅಪ್ಪ ಹೋಗಿ ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡೋದು. ಇನ್ನು ಈ ಸೊಪ್ಪಾಗಿ ಎಷ್ಟೊತ್ತಿಗೆ ಹೋಗೋದು ಅಂತ ಗೊತ್ತಿಲ್ಲ. ಬೇಗ ಬೇಗ ಮಾಡಿ ಹೋಗಬೇಕಷ್ಟೆ. ಎಲ್ಲ ಅಡುಗೆ ರೆಡಿ ಆಯಿತು. ಇದು ಪಾಯಸ ಹೋಗಲು ಲೇಟ್ ಆಯಿತು. ಪಾಯಸ ಒಂದು ಸ್ವಲ್ಪ ನೀರಾಗಿದೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಇದು ರಸಮ್ಮು ಪಲ್ಯ ಕೋಸಂಬರಿ, ಇದು ನಿನ್ನೆ ಸಾಂಬಾರು, ಮತ್ತು ಉಪ್ಪಿನಕಾಯಿ ಉಂಟು, ಮಜ್ಜಿಗೆ ಉಂಟು. ಆಯಿತು ಇವತ್ತಿದು.